ನಮಸ್ಕಾರ ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷದ ಯುಗಾದಿಯನ್ನು ಶರ್ವರಿ ನಾಮ ಸಂವತ್ಸರ ಅಂತ ಹೇಳ್ತೀವಿ ನಾವು. ಸೊ ಈ ಯುಗಾದಿ ಹಬ್ಬದ ಮಹತ್ವವೇನು, ಈ ವರ್ಷ ನಿಮಗೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಫಸ್ಟು ಯುಗಾದಿ ಹಬ್ಬ ಅಂದ್ರೇನು? ಚೈತ್ರ ಮಾಸದ ಶುಕ್ಲ ಪಕ್ಷದ ಎರಡನೇ ಪ್ರತಿಪದ ಆ ದಿವಸ ನಾವು ಯುಗಾದಿ ಅಂತ ಹೇಳ್ತೀವಿ. ಅಂದರೆ ಸೂರ್ಯನು ಮೀನರಾಶಿಯಲ್ಲಿದ್ದು ಚಂದ್ರನು ಮೀನರಾಶಿಗೆ ಬಂದಾಗ ಅವರಿಬ್ಬರ ಮಧ್ಯೆ 12 ಡಿಗ್ರಿ ವೇರಿಯೇಷನ್ ಇದ್ದಾಗ ಅದನ್ನು ನಾವು ಯುಗಾದಿ ಅಂತ ಹೇಳ್ತೀವಿ. ಇದನ್ನು ನಾವು ಚಂದ್ರಮಾನ ಯುಗಾದಿ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಇದೆ, ಸೌರಮಾನ ಯುಗಾದಿ ಅಂತ ಇದೆ. ಸೂರ್ಯನು ಮೇಷರಾಶಿಯಲ್ಲಿ ಪ್ರವೇಶಿಸಿದಾಗ ಅಂದರೆ 13ನೇ ತಾರೀಕು ಏಪ್ರಿಲ್ 2020 ಆವತ್ತು ಸೌರಮಾನ ಯುಗಾದಿಯನ್ನು ಆಚರಿಸ್ತೇವೆ. ಈ ವರ್ಷ ಯುಗಾದಿ ಬರುವುದು 25ನೇ ತಾರೀಕು, ಮಾರ್ಚ್ 25ನೇ ತಾರೀಕು 2020. ಓಕೆ, ಸೊ ಇವಾಗ ಯುಗಾದಿ ವಿಶೇಷತೆ ಏನು, ಏನಕ್ಕೆ ನಾವು ಆಚರಿಸ್ತೀವಿ ಅನ್ನೋದನ್ನು ನೋಡೋಣ. ಸೊ ಈ ಸಮಯದಲ್ಲಿ ನಮ್ಮ ಸುತ್ತಮುತ್ತಲು ನಾವು ನೋಡಿದಾಗ ಎಲ್ಲೆಡೆ ಹೊಸ ಚಿಗುರು, ಅಲ್ಲಿ ಹಚ್ಚ ಹಸಿರು ಜಾಸ್ತಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚಳಿಗಾಲದಿಂದ ನಾವು ಪೂರ್ಣ ಮುಕ್ತರಾಗಿ ವಸಂತ ಋತು ಕಡೆಗೆ ಬರ್ತೀವಿ. ಆಮೇಲೆ ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಈ ಫಸಲು ಅಂದರೆ ನಮ್ಮ ಒಂದು ರಾಶಿ ಮಾಡಿಬಿಟ್ಟು ಇದು ಆಗಿರುತ್ತೆ. ಸೊ ಅದನ್ನು ಅದು ಕೂಡ ಒಂದು ಒಳ್ಳೆಯ ಸಮಯ ನಮಗೆ. ಓಕೆ, ಸೊ ಇವಾಗ ನೀವು ಮಾವಿನ ಮರದಲ್ಲಿ ನೋಡಿದರೆ ಮಾವಿನ ಹಣ್ಣು, ಮಾವಿನಕಾಯಿಗಳು ಕಾಣುತ್ತೆ. ಆಮೇಲೆ ಎಲ್ಲೆಡೆ ನೋಡಿದರೆ ಹೊಸ ಚಿಗುರಿರುತ್ತೆ, ಹೂವುಗಳಿರುತ್ತೆ ಎಲ್ಲ, ಅಂದರೆ ಇವಾಗ ಫ್ಲವರ್ಸು ಅದೆಲ್ಲ ಫುಲ್ ಬ್ಲಾಸಮಲ್ಲಿ ಇರ್ತವೆ. ಸೊ ಅದು ಒಂದು ಒಳ್ಳೆಯ ಸಂಕೇತ, ಅಂದರೆ ಇದು ಈ ಯುಗಾದಿ ಹಬ್ಬ ಈ ಒಳ್ಳೆಯ ಸಂಕೇತದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಸೂರ್ಯ ರವಿ ಆ್ಯಕ್ಚುಲಿ ಇವಾಗ ಮೀನರಾಶಿಯಲ್ಲಿ ಇರ್ತಾನೆ. ಸೊ ಅಲ್ಲಿಂದ ಮೀನದಿಂದ ಮೇಷಕ್ಕೆ ಹೋಗ್ತಾನೆ, ಅಂದರೆ ಉಚ್ಚತ್ವಕ್ಕೆ ಹೋಗ್ತಾನೆ. ಸೊ ಇದು ಒಂದು ಒಳ್ಳೆಯ ಸಮಯ ನಿಮಗೆ. ಸೊ ಯುಗಾದಿ ಹಬ್ಬ ಅಂದರೆ ಎಲ್ಲ ಹೊಸತನ, ಲೈಫಲ್ಲಿ ಹೊಸ ಒಂಥರ ಆಪರ್ಚುನಿಟೀಸು ಎಲ್ಲನೂ ಸಿಗುತ್ತೆ. ಸೊ ಇದು ಒಂದು ವಿಶೇಷತೆ, ಯುಗಾದಿ ಹಬ್ಬದ ವಿಶೇಷತೆ ಅಂದರೆ ಎನ್ವಿರಾನ್ಮೆಂಟಲಲ್ಲೂ ತುಂಬ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಚೈತ್ರ ಮಾಸದ, ಅಂದರೆ ಚೈತ್ರ ಮಾಸ ಅಂತೀವಿ, ಇದು ಫಸ್ಟ್ ಮಾಸ, ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ಅಂದರೆ ಫಸ್ಟ್ ಡೇ, ಅಮಾವಾಸ್ಯೆ ನಂತರ ಮೊದಲನೇ ತಿಥಿ ಏನಿದೆಯೋ ಪ್ರತಿಪದ ಇಲ್ಲ ಪಾಡ್ಯ ಅಂತೂ ಹೇಳ್ತೀವಿ ಅದನ್ನು. ಸೊ ಇದು ಯುಗಾದಿಯ ದಿನ. ಸೊ ಇವಾಗ ನೋಡೋಣ ಯುಗಾದಿಯನ್ನು ಹೇಗೆ ಆಚರಿಸಬೇಕು. ನಮಗೆಲ್ಲ ಗೊತ್ತಿದೆ ಇದು ಒಂದು ಕಷ್ಟಕರವಾದ ಸಮಯ, ವಿಶ್ವದಾದ್ಯಂತ ಒಂದು ಈ ವೈರಸ್ ಭೀತಿಯಿಂದ ವಿಶ್ವದಲ್ಲಿ ತುಂಬ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಎಕಾನಮಿ ಕೆಳಗಡೆ ಹೋಗ್ತಾ ಇದೆ. ಸೊ ಈ ವರ್ಷ ನಾವು ಯುಗಾದಿ ಬಂದಿದೆ ಬಟ್ ಆಚರಿಸಲೇಬೇಕು. ಸೊ ಏನು ಮಾಡಬೇಕು ಅಂತಂದರೆ ಈ ವರ್ಷ ನಮ್ಮ ಮನೆಯಲ್ಲೇ ನಾವು ಇದ್ದು ಎಲ್ಲೂ ಹೋಗದೆ, ಯಾಕಂದರೆ ಗೌರ್ಮೆಂಟ್ ಅವರು ಆಲ್ರೆಡಿ ಹೇಳಿದ್ದಾರೆ ತುಂಬ ಓಡಾಟ ಬೇಡ ಅಂತ. ಸೊ ಅವರ ಒಂದು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ತಾ ಮನೆಯಲ್ಲೇ ಈ ವರ್ಷ ಯುಗಾದಿ ಆಚರಿಸಿ ಒಳ್ಳೆಯ ದಿನಗಳು ಬರುತ್ತೆ. ಇನ್ನೊಂದು ಸ್ವಲ್ಪ ದಿನದ ನಂತರ ಈ ವೈರಸ್ ಅನ್ನೋದು ಹೋಗುತ್ತೆ. ಓಕೆ, ಇದೊಂದು ಸ್ವಲ್ಪ ಒಂಥರ ಟ್ರಿಕ್ಕಿ ಟೈಮು, ಯಾಕಂತಂದರೆ ಇದು ತುಂಬ ಬೇಗ ಹರಡ್ತಾ ಇದೆ. ಸೊ ಅದಕ್ಕೆ ಏನು ಮಾಡೋಣ, ಸುಲಭವಾಗಿ ಹೇಗೆ ಆಚರಿಸ್ಬೇಕು ಅನ್ನೋದನ್ನು ಇವಾಗ ನೋಡೋಣ. ಏನು ಮಾಡಬೇಕಪ್ಪ, ಯುಗಾದಿ ಇದು ಒಂದು ಒಳ್ಳೆಯ ಹಬ್ಬ ನಮಗೆ, ಹೊಸ ವರ್ಷ. ಸೊ ಉಷಾ ಕಾಲದಲ್ಲಿದ್ದು ಅಂದರೆ ಪ್ರಾತಃ ಕಾಲ ಸೂರ್ಯ ಹುಟ್ಟುವ ಮುಂಚೆನೇ ಎದ್ದುಬಿಟ್ಟು ದೇವರ ನಾಮಸ್ಮರಣೆ ಮಾಡ್ತಾ ಎದ್ದೇಳ್ಬೇಕು. ಆಮೇಲೆ ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಳ್ಬೇಕು. ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿದ ನಂತರ ದೇವರ ಮನೆ, ನಿಮ್ಮ ಮುಖ್ಯ ದ್ವಾರ ಅಂದರೆ ಮೇನ್ ಡೋರು, ಅದನ್ನು ಅಲಂಕರಿಸಬೇಕು. ಅಂದರೆ ಹೊಸ ಮಾವಿನ ತೋರಣ, ಆಮೇಲೆ ರಂಗೋಲಿ ಈ ಥರದನ್ನೆಲ್ಲ ಹಾಕಿ, ಓಕೆ, ಅದನ್ನು ಅಲಂಕರಿಸಿ ಆಮೇಲೆ ನೀವು ಅಭ್ಯಂಗ್ಯ ಸ್ನಾನ ಮಾಡಬೇಕು ಇವತ್ತಿನ ದಿನ. ಓಕೆ, ಅಭ್ಯಂಗ್ಯ ಸ್ನಾನ ಅಂತಂದರೆ ಎಣ್ಣೆ ಸ್ನಾನ ಮಾಡಬೇಕು. ಅದನ್ನು ಮಾಡಿ ನಿಮ್ಮ ನಿತ್ಯ ಕರ್ಮಗಳಂದರೆ ಸಂಧ್ಯಾ ವಂದನೆ ಇದನ್ನೆಲ್ಲ ಮುಗಿಸ್ಕೊಂಡು
ಮತ್ತು ಮಹಾಗಣಪತಿಯ ಪೂಜೆಯನ್ನು ಮಾಡಬೇಕು. ಅದಕ್ಕೆ ಮುಂಚೆ ಏನು ಮಾಡಬೇಕು ಅಂದರೆ ಹೊಸ ಪಂಚಾಂಗನ ದೇವ್ರ ಮನೇಲಿ ಇಟ್ಬಿಟ್ಟು ಅದನ್ನು ಪೂಜಿಸಿ ಆಮೇಲೆ ಮಹಾಗಣಪತಿಯ ಪೂಜೆ, ಅದರ ನಂತರ ನಿಮ್ಮ ಕುಲದೇವರು ಕುಲದೇವತೆಯ ಪೂಜೆ ಮಾಡಿ, ಓಕೆ, ಅದಾದ ನಂತರ ಬೇವು ಬೆಲ್ಲ ಸ್ವೀಕರಿಸಿ ದೊಡ್ಡವರ ಆಶೀರ್ವಾದ ತಗೊಂಡು ಅದಾದಮೇಲೆ ಪಂಚಾಂಗ ಪಠಣ ಇಲ್ಲ ಪಂಚಾಂಗ ಶ್ರವಣ ಅನ್ನೋದನ್ನು ಮಾಡಬೇಕು. ಇದೊಂದು ಶ್ರೇಷ್ಠವಾದ ಒಂದು ಏನಂತೀವಿ ಆ್ಯಕ್ಟಿವಿಟಿ ಇದು. ಪಂಚಾಂಗ ಶ್ರವಣ ತುಂಬ ಇಂಪಾರ್ಟೆಂಟು ಯುಗಾದಿಯ ದಿನ. ಇದಕ್ಕೊಂದು ಸಿಂಪಲ್ ಆದ ಏನಂತೀವಿ ನಾವು ಪ್ರೊಸೆಸ್ ಇದೆ. ಬೇವು ಬೆಲ್ಲವನ್ನು ಹೇಗೆ ಸ್ವೀಕರಿಸಬೇಕು, ಈ ಮಂತ್ರವನ್ನು ಹೇಳಿ ಆಮೇಲೆ ಬೇವು ಬೆಲ್ಲವನ್ನು ಸ್ವೀಕರಿಸಬೇಕು. ಮಂತ್ರ ಓದ್ತೀನಿ ನೋಡಿ. ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಠ ವಿನಾಶಾಯ ನಿಂಬಕದಳ ಭಕ್ಷಣಂ. ಸೊ ಈ ಮಂತ್ರವನ್ನು ಹೇಳಿ ಬೇವು ಬೆಲ್ಲನ ಸ್ವೀಕರಿಸಿ. ಅಂದರೆ ಈ ಶ್ಲೋಕದ ಅರ್ಥ ಏನು ಅಂತಂದರೆ, 100 ವರ್ಷಗಳ ಆಯುಷ್ಯ, ಸದೃಢ ಆರೋಗ್ಯ, ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿಯೂ, ಸಕಲಾರಿಷ್ಟ ನಿವಾರಣೆಗಾಗಿಯೂ ಈ ನಿಂಬಕ ದಳ ಅಂದರೆ ಬೇವು ಆಮೇಲೆ ಬೆಲ್ಲ ಇದನ್ನು ಸ್ವೀಕರಿಸ್ತಾ ಇದ್ದೀನಿ ಅಂತ ದೇವರಲ್ಲಿ ಪ್ರಾರ್ಥಿಸಬೇಕು. ಇದಾದ ನಂತರ ಏನು ಕಾರ್ಯಕ್ರಮ ಅಂದರೆ, ಎಲ್ಲ ನಿಮ್ಮ ಬಂಧು ಮಿತ್ರರೊಡನೆ, ಈ ವರ್ಷ ಅದು ಆಗಲಿಕ್ಕಿಲ್ಲ ಯಾಕಂತಂದರೆ ಜನ ಸೇರೋದು ಒಳ್ಳೆಯದಲ್ಲ, ವೈರಸ್ ಇದೆ. ಸೊ ಏನು ಮಾಡಬೇಕು ಅಂತಂದರೆ, ನೀವು ನಿಮ್ಮ ಪರಿವಾರದವರೊಡನೆ ಎಲ್ಲರೂ ಒಗ್ಗೂಡಿ, ಇಲ್ಲ ಒಂದು ಯಾವುದಾದ್ರು ಆನ್ಲೈನ್ ಆಪ್ಷನ್ ಇದ್ದರೆ ಆನ್ಲೈನ್ ಆಪ್ಷನಲ್ಲಿ ಏನು ಮಾಡಬೇಕು, ದೈವಜ್ಞರು ಪಂಚಾಂಗ ಪಠಣ ಮಾಡ್ತಾರೆ, ಅದನ್ನು ಶ್ರವಣ ಮಾಡಬೇಕು. ಸೊ ಇದು ಒಂದು ಶ್ರೇಷ್ಠವಾದ ಕಾರ್ಯ. ಅದರ ಫಲ ಏನು ಅಂತ ಹೇಳ್ತೀನಿ ನೋಡಿ. ಪಂಚಾಂಗ ಶ್ರವಣ ಫಲ, ಪಂಚಾಂಗವನ್ನು ಕೇಳಿದರೆ ಏನಾಗುತ್ತೆ, ಈ ದಿನ ಅಂದರೆ ಚೈತ್ರ ಶುಕ್ಲ ಪಕ್ಷದಲ್ಲಿ ಆ ವರ್ಷದ ಮೊದಲಾದ ಪಂಚಾಂಗದಲ್ಲಿನ ಫಲಗಳನ್ನು ಯಾರು ಕೇಳುವರೋ ಅಂಥವರು ಕೀರ್ತಿವಂತರು, ಕೀರ್ತಿವಂತರು ಅಲ್ಲದೆ ಸಕಲ ಪಾಪಗಳಿಂದ ಮುಕ್ತರು, ದೀರ್ಘಾಯುಷ್ಯವಂತರು, ಆಮೇಲೆ ಐಶ್ವರ್ಯವಂತರು, ಅದಾದಮೇಲೆ ಅತಿಶಯವಾದ ಸುಖಾನುಭವಿಗಳು, ಮತ್ತು ಪುತ್ರ ಪೌತ್ರ ಅಭಿವೃದ್ಧಿ ಓವರಾಲ್ ಗ್ರೋತ್ ಇವೆಲ್ಲವನ್ನು ಪಡೆಯಬಹುದು. ಅಂದರೆ ಪಂಚಾಂಗ ಶ್ರವಣ ನೀವು ಮಾಡಿದಾಗ ನಿಮಗೆ ಸಕಲ ಐಶ್ವರ್ಯ, ದೀರ್ಘಾಯುಷ್ಯು, ಪುತ್ರ ಪೌತ್ರ, ಧನಲಾಭ, ಒಳ್ಳೆಯ ಆರೋಗ್ಯ, ಆಮೇಲೆ ಅರಿಷ್ಟಗಳ ನಿವಾರಣೆ, ಇದು ಇವನ್ನೆಲ್ಲ ನೀವು ಪಡೆಯಬಹುದು. ಸೊ ಪಂಚಾಂಗ ಶ್ರವಣ ಮಾಡಿ. ಸೊ ಇನ್ನೊಂದೇನು ಹೇಳ್ತಾರೆ ಅಂತಂದರೆ, ಪಂಚಾಂಗಕ್ಕೊಂದು ಮಹತ್ವ ಇದೆ. ಪಂಚಾಂಗ ಅಂದರೆ 5 ಅಂಗಗಳು, ಅಂದರೆ ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ, ಈ 5 ಪಂಚಾಂಗ ಅಂತ ಹೇಳ್ತೀವಿ. ಇದರಿಂದ ನಾವು ಮುಹೂರ್ತ ನೋಡ್ತೀವಿ, ಅದಾದಮೇಲೆ ಆ ಒಂದು ಒಳ್ಳೆ ಮುಹೂರ್ತದಲ್ಲೇ ಒಳ್ಳೆ ಕಾರ್ಯ ಮಾಡಿದರೆ ಯಶಸ್ಸು ಅನ್ನೋದು ಸಿಗುತ್ತೆ ನಮಗೆ. ಸೊ ಒಂದೊಂದು ಅಂಗದಿಂದ ಏನೇನು ಲಾಭ ಅನ್ನೋದನ್ನು ನೋಡೋಣ. ತಿಥಿಯಿಂದ ಐಶ್ವರ್ಯ, ವಾರದಿಂದ ಆಯುರ್ವೃದ್ಧಿ, ನಕ್ಷತ್ರದಿಂದ ಪಾಪ ಪರಿಹಾರ, ಯೋಗದಿಂದ ರೋಗ ನಿವಾರಣೆ, ಮತ್ತು ಕರ್ಣದಿಂದ ಕಾರ್ಯಸಿದ್ಧಿ, ಈ ಮೊದಲಾದ ಶುಭ ಫಲಗಳು ನಿಮಗೆ ದೊರೆಯುತ್ತದೆ. ಸೊ ಅದಕ್ಕೆ ಈ ವರ್ಷ ಸ್ವಲ್ಪ ಕೇರ್ಫುಲ್ಲಾಗಿ ಆಚರಿಸಿ ಯುಗಾದಿನ, ಎಲ್ಲ ಕಡೆ ಹೋಗಿಬಿಡಿ, ಆನ್ಲೈನಲ್ಲೇ ಎಲ್ಲರನ್ನೂ ನಿಮ್ಮ ಶುಭಾಶಯಗಳನ್ನ ಕಳಿಸ್ಕೊಡಿ, ಓಕೆ. ಆಮೇಲೆ ಪಂಚಾಂಗ ಶ್ರವಣ ಮಾಡಿ. ಸೊ ನಿಮ್ಮೆಲ್ಲರಿಗೂ ಈ ಹೊಸ ವರ್ಷ ಆರೋಗ್ಯ, ಐಶ್ವರ್ಯ, ಸದ್ಬುದ್ಧಿ, ಶಕ್ತಿ ಹಾಗೂ ವಿಜಯವನ್ನು ಕಲ್ಪಿಸಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.